ಸ್ನೇಹಿತರೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಇರ್ಷಾದ್ ವೇನೂರ್ ಟಿ ಟ್ವೆಂಟಿ ವಿಶ್ವಕಪ್ ಟ್ರೋಫಿ ಎತ್ತಿ ಭಾರತಕ್ಕೆ ಇನ್ನು ಎರಡೇ ಹೆಜ್ಜೆ ಬಾಕಿ ಇದೆ ಲೀಗ್ ಸೂಪರ್ ಎಂಟರ ಘಟ್ಟ ಒಳಗೊಂಡು ಎಲ್ಲಾ ಪಂದ್ಯಗಳಲ್ಲೂ ಗೆಲುವಿನ ನಾಗಾಲೋಟ ಮುಂದುವರೆಸಿರುವಂತಹ ರೋಹಿತ್ ಶರ್ಮಾ ಬಳಗ ಟೂರ್ನಿಯಲ್ಲಿ ಪ್ರಬಲ ತಂಡ ಎನಿಸಿಕೊಂಡಿದೆ ಈಗಾಗಲೇ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ತಂಡವನ್ನು ಮಣಿಸಿ ದಕ್ಷಿಣ ಆಫ್ರಿಕಾ ಫೈನಲ್ ಪ್ರವೇಶಿಸಿದೆ ದಕ್ಷಿಣ ಆಫ್ರಿಕಾ ತಂಡ ಯಾವುದೇ ಮಾದರಿಯ ಐಸಿಸಿ ವಿಶ್ವಕಪ್ ಟೂರ್ನಿಯಲ್ಲಿ ಫೈನಲ್ ಪ್ರವೇಶಿಸಿರುವುದು ಕೂಡ ಇದೇ ಮೊದಲು ಸಿಯ ಪ್ರಮುಖ ಟೂರ್ನಿಯ ಮಹತ್ವದ ಪಂದ್ಯಗಳಲ್ಲಿ ಸೋಲೋ ಮೂಲಕ ಚೋಕರ್ಸ್ ಎಂಬ ಹಣಕಪಟ್ಟಿಯನ್ನು ದಕ್ಷಿಣ ಆಫ್ರಿಕಾ ಕಟ್ಟಿಕೊಂಡಿತ್ತು ಅದರಿಂದ ಈ ಗೆಲುವಿನ ಮೂಲಕ ಮುಕ್ತಿ ಪಡೆದುಕೊಂಡಿದೆ ಭಾರತ ಮತ್ತು ಆಂಗ್ಲರ ಕ್ರಿಕೆಟ್ ಕಾದಾಟದಲ್ಲಿ ಜಯಗಳಿಸಿದ ತಂಡ ಹರಿಣಗಳ ಜೊತೆ ಟ್ರೋಫಿಗಾಗಿ ಸೆಣಸಾಡಲಿದೆ ಎರಡ್ ಸಾವಿರದ ಏಳರಲ್ಲಿ ಆರಂಭವಾದಂತಹ ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲಿ ಭಾರತ ಮೊದಲ ಬಾರಿಗೆ ಟ್ರೋಫಿ ಮುಡಿಗೇರಿಸಿಕೊಂಡಿತ್ತು ಆನಂತರದಲ್ಲಿ ಅಂದರೆ ಕಳೆದ ಹದಿನೇಳು ವರ್ಷಗಳಲ್ಲಿ ಟೀಂ ಇಂಡಿಯಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಫೈನಲ್ ಪ್ರವೇಶಿಸಿದರೂ ಕೂಡ ಶ್ರೀಲಂಕಾ ವಿರುದ್ಧ ಸೋಲನುಭವಿಸಿತ್ತು ಈಗ ಭಾರತ ಫೈನಲ್ ತಲುಪಲು ಒಂದು ಮೆಟ್ಟಿಲು ಮಾತ್ರ ಬಾಕಿ ಉಳಿದಿದೆ ಎದುರಲ್ಲಿ ಇಂಗ್ಲೆಂಡ್ ತಂಡ ಕಳೆದ ಬಾರಿಯ ಹಾಲಿ ಚಾಂಪಿಯನ್ ಕೂಡ ಎರಡು ಸಾವಿರದ ಹತ್ತರಲ್ಲಿ ಕೂಡ ಇಂಗ್ಲೆಂಡ್ ತಂಡ ಕಪ್ ಎತ್ತಿ ಹಿಡಿದಿತ್ತು ಆಂಗ್ಲರ ಪಡೆ ಮೂರನೇ ಬಾರಿಗೆ ಟ್ರೋಫಿಯ ಮೇಲೆ ಕಣ್ಣಿಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡರ ವಿಶ್ವಕಪ್ನಲ್ಲಿ ನಾಯಕರಾಗಿದ್ದ ರೋಹಿತ್ ಶರ್ಮಾ ಹಾಗೂ ಜೋಸ್ ಬಟ್ಲರ್ ಈ ಬಾರಿಯೂ ತಮ್ಮ ತಂಡಗಳ ನೇತೃತ್ವ ವಹಿಸಿಕೊಂಡಿದ್ದಾರೆ ಗೆಲುವಿಗಾಗಿ ಪೈಪೋಟಿ ಗೆಳಿದಿದ್ದಾರೆ ಅದಲ್ಲದೆ ಸುಮಾರು ಹತ್ತೊಂಬತ್ತು ತಿಂಗಳ ನಂತರ ಗಯಾನದ ಪ್ರಾವಿಡೆನ್ಸ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಮತ್ತೊಮ್ಮೆ ಸೆಮಿಫೈನಲ್ನಲ್ಲಿ ಮುಖಾಮುಖಿಯಾಗ್ತಾ ಇದೆ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಇಲ್ಲಿವರೆಗೂ ಇಪ್ಪತ್ತ್ಮೂರು ಬಾರಿ ಮುಖಾಮುಖಿಯಾಗಿದೆ ಟೀಮ್ ಇಂಡಿಯಾ ಅದರಲ್ಲಿ ಹನ್ನೆರಡು ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದರೆ ಇಂಗ್ಲೆಂಡ್ ಹನ್ನೊಂದು ಪಂದ್ಯಗಳಲ್ಲಿ ಜಯಗಳಿಸಿದೆ ಅದಲ್ಲದೆ ಭಾರತ ಶೇಕಡಾ ಐವತ್ತೆರಡರಷ್ಟು ಗೆಲುವಿನ ಶೇಕಡಾವಾರು ಹೊಂದಿದೆ ಈ ಎರಡೂ ತಂಡಗಳು ಕೊನೆಯ ಬಾರಿಗೆ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಮುಖಾಮುಖಿಯಾಗಿತ್ತು ಆಗ ಭಾರತ ಎರಡು ಒಂದು ಅಂತರದಿಂದ ಸರಣಿ ಜಯಗಳಿಸಿತ್ತು ಇದಲ್ಲದೆ ಟೀಮ್ ಇಂಡಿಯಾ ಮತ್ತು ಇಂಗ್ಲೆಂಡ್ ತಂಡಗಳು ಎರಡು ಸಾವಿರದ ಇಪ್ಪತ್ತೆರಡರ ಸೆಮಿಫೈನಲ್ ಸೇರಿದಂತೆ ಟಿ ಟ್ವೆಂಟಿ ವಿಶ್ವಕಪ್ಗಳಲ್ಲಿ ನಾಲ್ಕು ಬಾರಿ ಮುಖಾಮುಖಿಯಾಗಿದೆ ಎರಡೂ ತಂಡಗಳು ಎರಡು ಎರಡು ಅಂತರದಲ್ಲಿ ಗೆಲುವು ಸಾಧಿಸಿದೆ ಇನ್ನು ಟೂರ್ನಿಯಲ್ಲಿ ಟೀಮ್ ಇಂಡಿಯಾದ ಆಟವನ್ನು ಗಮನಿಸಿದರೆ ರೋಹಿತ್ ಶರ್ಮಾ ಸಾರಥ್ಯದ ಟೀಂ ಇಂಡಿಯಾದ ಬೌಲಿಂಗ್ ಬ್ಯಾಟಿಂಗ್ ಮತ್ತು ಕ್ಷೇತ್ರ ರಕ್ಷಣೆ ಎಲ್ಲ ವಿಭಾಗಗಳಲ್ಲೂ ಬಲಿಷ್ಠ ತಂಡ ಎನಿಸಿಕೊಂಡಿದೆ ಟೀಮ್ ಇಂಡಿಯಾದಲ್ಲಿ ಸದ್ಯ ಸ್ಟಾರ್ ಆಟಗಾರರ ದಂಡೇ ಇದೆ ಭಾರತಕ್ಕೆ ಬ್ಯಾಟಿಂಗ್ ವಿಭಾಗದಲ್ಲಿ ನಾಯಕ ಹಾಗೂ ಆರಂಭಿಕ ಆಟಗಾರರಾಗಿರುವಂತಹ ರೋಹಿತ್ ಶರ್ಮಾ ಅದ್ಭುತವಾದ ಫಾರ್ಮ್ನಲ್ಲಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧ ನಡೆದಿದ್ದಂತಹ ಸೂಪರ್ ಏಟ್ ಪಂದ್ಯದಲ್ಲಿ ಕೇವಲ ನಲವತ್ತೊಂದು ಎಸೆಗಳಲ್ಲಿ ತೊಂಬತ್ತೆರಡು ರನ್ ಸಿಡಿಸಿದ್ದು ಇದಕ್ಕೆ ಸಾಕ್ಷಿ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲಿ ತಂಡಕ್ಕೆ ಹೆಚ್ಚಿನ ಬಲ ತುಂಬಿದ್ದಾರೆ ಇಂಗ್ಲೆಂಡ್ ವಿರುದ್ಧ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಉತ್ತಮ ಫಾರ್ಮ್ ಹೊಂದಿದ್ದಾರೆ ಆ ಕಾರಣಕ್ಕಾಗಿಯೇ ಇಂದಿನ ಪಂದ್ಯ ಮತ್ತಷ್ಟು ರೋಚಕವಾಗಿರಲಿಕ್ಕಿದೆ ಇನ್ನು ಸೂರ್ಯಕುಮಾರ್ ಯಾದವ್ ಟೀಮ್ ಇಂಡಿಯಾದ ಬತ್ತಳಿಕೆಯಲ್ಲಿರುವಂತಹ ಪ್ರಮುಖ ಅಸ್ತ್ರ ಸೂರ್ಯಕುಮಾರ್ ಈ ವಿಶ್ವಕಪ್ನಲ್ಲಿ ಲಯಕ್ಕೆ ಮರಳುತ್ತಿದ್ದಾರೆ ಉತ್ತಮ ಪ್ರದರ್ಶನ ಕೂಡ ನೀಡಿದ್ದಾರೆ ಉದಯೋನ್ಮುಖ ಆಟಗಾರ ಶಿವಮ್ ದುಬೆ ಒಂದೆರಡು ಪಂದ್ಯಗಳಲ್ಲಿ ನೀರಸ ಬ್ಯಾಟಿಂಗ್ ಬಿಟ್ಟರೆ ಉಪಯುಕ್ತ ರನ್ ಕೊಡುಗೆಯೊಂದಿಗೆ ತಂಡಕ್ಕೆ ಅಗತ್ಯ ಸಂದರ್ಭದಲ್ಲಿ ನೆರವಾಗಿದ್ದಾರೆ ಇನ್ನು ಬೌಲಿಂಗ್ ವಿಭಾಗದಲ್ಲಿ ಜಸ್ಪ್ರೀತ್ ಬುಮ್ರಾ ಎದುರಾಳಿಗಳಿಗೆ ನಡುಕ ಹುಟ್ಟಿಸುವಂತಹ ಟೀಂ ಇಂಡಿಯಾದ ಪ್ರಮುಖ ಅಸ್ತ್ರ ಮತ್ತೊಬ್ಬ ವೇಗಿ ಹರ್ಷದೀಪ್ ಸಿಂಗ್ ಕೂಡ ಟೂರ್ನಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಪಂದ್ಯ ನಡೆಯುವ ಗಯಾನದ ಪ್ರಾವಿಡೆನ್ಸ್ ಕ್ರೀಡಾಂಗಣದ ಪಿಚ್ ಸ್ಪಿನ್ನರ್ಗಳ ಸ್ನೇಹಿ ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ಹಾಗೂ ಕುಲ್ದೀಪ್ ಯಾದವ್ ಅವರಿಗೆ ಹೆಚ್ಚು ನೆರವಾಗಲಿಕ್ಕಿದೆ ಇನ್ನು ಇಂಗ್ಲೆಂಡ್ ತಂಡವನ್ನು ನೋಡುವುದಾದರೆ ಎಲ್ಲ ವಿಭಾಗಗಳಲ್ಲಿಯೂ ಉತ್ತಮ ಆಟಗಾರರಿದ್ದಾರೆ ನಾಯಕ ಜೋಸ್ ಬಟ್ಲರ್ ಕೂಡ ಉತ್ತಮ ಫಾರ್ಮ್ನಲ್ಲಿದ್ದಾರೆ ಅದೇ ರೀತಿ ಮತ್ತೊಬ್ಬ ಸ್ಫೋಟಕ ಆಟಗಾರ ಫಿಲ್ ಸಾಲ್ಟ್ ಕೂಡ ಟೂರ್ನಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಇನ್ನು ಜಾನಿ ಬೈರ್ಸ್ಟೋ ಹ್ಯಾರಿ ಬ್ರೂಕ್ ಮೊಯಿನ್ ಅಲಿ ಲಿಯಾಂ ಲೀನ್ಸ್ಟೋನ್ ರನ್ಗಳ ಹೊಳೆ ಹರಿಸಲು ಸಮರ್ಥರಿದ್ದಾರೆ ಬಿರುಸಿನ ಹೊಡೆತಗಳ ಆಟಗಾರ ಆಲ್ರೌಂಡರ್ ಸ್ಯಾಮ್ ಕರಣ್ ಕೂಡ ತಂಡಕ್ಕೆ ನೆರವಾಗುವಂಥ ಸಾಧ್ಯತೆ ಕೂಡ ಇದೆ ಇನ್ನು ಬೌಲಿಂಗ್ನಲ್ಲಿ ಇಂಗ್ಲೆಂಡ್ ನೋಡೋದಾದರೆ ಜೋಫ್ರಾ ಆರ್ಚರ್ ಕ್ರಿಸ್ ಜೋರ್ಡನ್ ಟೀಮ್ ಇಂಡಿಯಾ ಆಟಗಾರರಿಗೆ ಕಾಡಲೂಬಹುದು ಅದೇ ರೀತಿ ಮುಂಚೂಣಿ ಹಾಗೂ ಅನುಭವಿ ಸ್ಪಿನ್ನರ್ಗಳಾಗಿರುವ ಮೊಯಿನ್ ಅಲಿ ಹಾಗೂ ಆದಿಲ್ ರಶೀದ್ ಕೂಡ ಪಂದ್ಯಕ್ಕೆ ತಿರುವು ನೀಡಬಲ್ಲಂತಹ ಸ್ಪಿನ್ನರ್ಗಳು ಇವರಿಬ್ಬರು ಬ್ಯಾಟಿಂಗ್ನಲ್ಲಿಯೂ ಕೂಡ ಮಹತ್ವದ ಕಾಣಿಕೆ ನೀಡಲು ಸಮರ್ಥರಿದ್ದಾರೆ ಕುತೂಹಲಕಾರಿ ಸಂಗತಿ ಏನೆಂದರೆ ಎರಡೂ ಸೆಮಿಫೈನಲ್ಗಳಿಗೆ ವಿಭಿನ್ನ ನಿಯಮಗಳಿವೆ ಐಸಿಸಿ ಮೊದಲ ಸೆಮಿಫೈನಲ್ಗೆ ಅಂದರೆ ಅಫ್ಘಾನಿಸ್ತಾನ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮೊದಲ ಸೆಮಿಫೈನಲ್ಗೆ ಮೀಸಲು ದಿನ ನಿಗದಿಪಡಿಸಿತ್ತು ಅಂದರೆ ಆ ಪಂದ್ಯದಲ್ಲಿ ಮಳೆ ಬಂದರೆ ಮರುದಿನ ನಡೆಸಲಾಗುತ್ತೆ ಆದರೆ ಭಾರತ ಮತ್ತು ಇಂಗ್ಲೆಂಡ್ ಪಂದ್ಯಕ್ಕೆ ಯಾವುದೇ ಮೀಸಲು ದಿನವನ್ನು ಐ ಸಿ ಸಿ ಇಟ್ಟಿಲ್ಲ ಇದರ ಬದಲಿಗೆ ಇನ್ನೂರೈವತ್ತು ನಿಮಿಷಗಳ ಹೆಚ್ಚುವರಿ ಸಮಯವನ್ನು ಇರಿಸಿದೆ ಒಂದು ವೇಳೆ ಮಳೆಯಿಂದಾಗಿ ಪಂದ್ಯಕ್ಕೆ ಅಡ್ಡಿಯುಂಟಾದರೆ ಕನಿಷ್ಠ ಐದು ಓವರ್ಗಳ ಪಂದ್ಯವನ್ನು ನಡೆಸಲಾಗುತ್ತೆ ಅದೂ ಸಾಧ್ಯ ಆಗದಿದ್ದಾಗ ಪಂದ್ಯ ರದ್ದು ಮಾಡಲಾಗುತ್ತೆ ಎರಡೂ ತಂಡಗಳು ಕನಿಷ್ಠ ಐದು ಓವರ್ಗಳನ್ನು ಆಡಿದರೆ ಫಲಿತಾಂಶವನ್ನು ಟೂರ್ನಿಯಲ್ಲಿ ಹೆಚ್ಚು ರನ್ ರೇಟ್ ಹಾಗೂ ಗೆಲುವು ಹೊಂದಿರುವ ತಂಡವನ್ನು ಗೆಲುವಿನ ತಂಡ ಎಂದು ಸೆಮಿಫೈನಲ್ನಲ್ಲಿ ನಿರ್ಧರಿಸಲಾಗುತ್ತೆ ಅದೇ ರೀತಿ ಒಂದು ವೇಳೆ ಫೈನಲ್ನಲ್ಲೂ ಪಂದ್ಯ ನಡೆಯದಿದ್ದರೆ ಎರಡೂ ತಂಡಗಳನ್ನು ಜಂಟಿ ವಿಜೇತರು ಎಂದು ಘೋಷಿಸಲಾಗುತ್ತೆ ಟೀಮ್ ಇಂಡಿಯಾದ ಹಾಲಿ ಕೋಚ್ ಆಗಿರುವ ಕನ್ನಡಿಗರೂ ಆಗಿರುವಂಥ ರಾಹುಲ್ ದ್ರಾವಿಡ್ ಅವರಿಗೆ ಇದು ಮಹತ್ವದ ಪಂದ್ಯವಾಗಲಿಕ್ಕಿದೆ ಕೋಚ್ ಹುದ್ದೆಯಲ್ಲಿ ವಿಶ್ವಕಪ್ ಟೂರ್ನಿಯೇ ಅವರ ಕೊನೆಯ ಟೂರ್ನಿ ಹಾಗಾಗಿ ಟೀಮ್ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿ ಚಾಂಪಿಯನ್ ಆಗಲಿ ಅನ್ನೋದೇ ನಮ್ಮ ಹಾರೈಕೆ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ